ಮಕ್ಕಳ ಸಂಸ್ಥೆಯಲ್ಲಿ ನಮ್ಮೊಂದಿಗೆ ಉರ್ವಿ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಇದರ ಒಂದು ಸ್ಥಾಪಕ ಅಧ್ಯಕ್ಷರಾದಂತಹ ನಂದಿನಿ ಕರೆತಿಯವರಿದ್ದಾರೆ. ನಾನು ಅವರನ್ನು ಆತ್ಮೀಯವಾಗಿ ನಮ್ಮ ಆಶಾ ನಿಲಯ ವಿಶೇಷ ಮಕ್ಕಳ ಸಂಸ್ಥೆಗೆ ಸ್ವಾಗತಿಸುತ್ತೇನೆ. ಶಾಲೆಯಲ್ಲಿ ನಮ್ಮ ವಿಶೇಷ ಮಕ್ಕಳಿಗೆ ಒಂದು ಪೇಪರ್ ಕವರ್ ಮತ್ತೊಂದು ಬಟ್ಟೆಯಿಂದ ವಿವಿಧ ಹೂಗಳನ್ನು ತಯಾರು ಮಾಡುವಂತದ್ದು ಎಲ್ಲ ಚಟುವಟಿಕೆಗಳನ್ನು ಅವರೊಟ್ಟಿಗೆ ಏನು ಕಲಿಸಿಕೊಡ್ತಾ ಇದ್ದೇವೆ. ಅದರೊಂದಿಗೆ ಇವತ್ತು ಇಂದು ನಮ್ಮ ಸಂಸ್ಥೆಗೆ ಉರ್ವಿ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಇದರ ಅಧ್ಯಕ್ಷರಾದಂತಹ ನಂದಿನಿ ಕರಂಜಿಯವರು ಅವರ ಇಡೀ ತಂಡದೊಂದಿಗೆ ಅವರು ಆಗಮಿಸಿದ್ದಾರೆ. ಬಹಳಷ್ಟು ನಮಗೆ ಇದೊಂದು ಸಂತೋಷವಂತ ವ್ಯಕ್ತಿ, ಯಾಕಂದ್ರೆ ಮಕ್ಕಳಿಗೆ ಈಗಾಗಲೇ ಅವರು ಒಂದು ಪೇಪರ್ ಬ್ಯಾಗ್ ಗಳನ್ನು ಮಾಡುವಂತದ್ದು ಮತ್ತು ಅದರೊಂದಿಗೆ ಬೇರೆ ಬೇರೆ ಒಂದು 32 ವಿಧದ ಬೇರೆ ಬೇರೆ ಒಂದು ಐಟಮ್ ಗಳನ್ನು ಮಾಡುವಂತದ ಒಂದು ಕಲೆಯನ್ನು ಅವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ಅದರೊಂದಿಗೆ ನಮ್ಮ ಇಡೀ ಒಂದು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ತರಬೇತಿಯನ್ನು ಅವರು ನೀಡಿದ್ದಾರೆ. ಬಹಳ ಉತ್ತಮವಾದಂತಹ ಒಂದು ಸಂಸ್ಥೆ, ಅಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ನಡೀತದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ತುಂಬಾ ಖುಷಿಯಿಂದ ಮಕ್ಕಳು ಕಲಿತಾ ಇದ್ದಾರೆ ಹಾಗೂ ನಮಗೂ ಖುಷಿ ಆಗ್ತಿದೆ ಅಂತ ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ. ಚಾರಿಟಬಲ್ ಟ್ರಸ್ಟ್ ಇಂದ ಉಡುಪಿಗೆ ಆಶಾ ನಿಲಯ ಅನ್ನೋ ಸಂಸ್ಥಾನಕ್ಕೆ ಕೇಳ್ಕೊಟ್ಟಿದ್ದೀವಿ ಹ್ಯಾಂಡ್ಮೇಡ್ ಪೇಪರ್ ಬ್ಯಾಗ್ಸ್ ಪ್ರಾಡಕ್ಟ್ಸ್ ಮಕ್ಕಳಿಗೆ. ಈ ವರ್ಕ್ ಶಾಪ್ ಇಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗಿದೆ. ಒಂದು ಅವೇರ್ನೆಸ್ ಹ್ಯಾಂಡ್ಮೇಡ್ ಪೇಪರ್ ಮತ್ತೆ ಬ್ಯಾಗ್ ಮಾಡಿ ಅವ್ರದ್ದು ಸ್ಕಿಲ್ ಲೇಬರ್ ಕಲ್ತಾರೆ. ಅಮ್ಮನೊಟ್ಟಿಗೆ ಒಳ್ಳೆಯಾಯ್ತು, ಖುಷಿಯಾಯ್ತು. ಹೇಗಿತ್ತು ಇದೆಲ್ಲ, ಹೇಗೆ ಕಲಿತೆ? ಚೆನ್ನಾಗಿತ್ತು. ಚೆನ್ನಾಗಿತ್ತೆ? ಅಕ್ಕ ಮಾಡಿದ್ದು ತೋರ್ಸು ತೋರ್ಸು ತೋರ್ಸು. ಏನ್ ಮಾಡಿದ್ದು ನೀನು? ಅಕ್ಕ ನೀನೇ ಮಾಡಿದ್ದ ಇದು? ಈಗಾಗಲೇ ಅವರ ತಂಡದ ಒಂದು ಚಟುವಟಿಕೆಗಳನ್ನು ನೋಡುವಾಗ ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಯಿತು. ಇದರಿಂದಾಗಿ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರೇನೊಂದು ಪೇಪರ್ ಬ್ಯಾಗ್ ಗಳನ್ನೆಲ್ಲ ಮಾಡಿ ಅದರಿಂದ ಕೂಡ ಒಂದು ಚಿಕ್ಕ ಮಟ್ಟಿನ ಸಂಪಾದನೆಯನ್ನು ಅವರು ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ನಾನು ಅವರಿಗೆ ಇಡೀ ತಂಡದವರಿಗೆ, ಅದರ ಅಧ್ಯಕ್ಷರಿಗೆ ಮತ್ತು ಇಡೀ ತಂಡಕ್ಕೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಇದರಿಂದ ಮಕ್ಕಳದ್ದು ಒಂದು ಏನು ಐ ಹ್ಯಾಂಡ್ ಕೋಆರ್ಡಿನೇಷನ್ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಅನೇಕ ಚಟುವಟಿಕೆಗಳನ್ನು ಕೂಡ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ.